ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ಓಕೆ, ಇವಾಗ ಬೆಳಿಗ್ಗೆ ಇವತ್ತು ನನಗೆ ಫಂಕ್ಷನ್ಗೆ ಕೂಡ ಹೋಗ್ಲಿಕ್ಕುಂಟು. ಸಂಜೆ ಈವ್ನಿಂಗ್ 7 o'clock ಫಂಕ್ಷನ್ ನಮ್ಮ ನೇಬರ್ ಅವರದ್ದು. ಹಾಗೆ ಅವರು ತುಂಬ ಇನ್ವೈಟ್ ಮಾಡಿದ್ದಾರೆ ನನಗೆ. ಹಾಗೆ ಸಂಜೆಗೆ ಮೆಹೆಂದಿ ಫಂಕ್ಷನ್ಗೆ ನಾನು ಹೋಗ್ತಾ ಇದ್ದೀನಿ. ಇವತ್ತು ಫಂಕ್ಷನ್ಗೆ ಹೋಗೋದಕ್ಕಿಂತ ಮುಂಚೆ ಸುಮಾರು ನಮ್ಮದು ಎಂತ ಹೇಳ್ತಾರೆ ಪ್ರಿಪರೇಷನ್ ಇರುತ್ತೆ ಅಂತ ಹೇಳ್ತೀವಿ ನೋಡಿ. ಯಾವುದಾದ್ರೂ ಫಂಕ್ಷನ್ಗೆ ಹೋಗುವಾಗ ನಮಗೆ ಹೆಂಗಸರಿಗೆ ಏನಾದರೂ ಮಾಡದಿದ್ರೆ ಆಗುದೇ ಇಲ್ಲ. ಇಡೀ ದಿನ ನಾವು ಇವತ್ತು ಅದರಲ್ಲೇ ಕಳಿತೀವಿ. ಅದು ಯಾವುದು ಬಟ್ಟೆ ಹಾಕುದು, ಯಾವುದು ಒಡವೆ ಹಾಕುದು, ಎಂತ ಫೇಸ್ ಪ್ಯಾಕ್ ಹಾಕುದು, ಇವತ್ತು ಹೇಗೆ ತಲೆ ಬಾಚೋದು, ಏನ್ ಮಾಡೋದು, ಯಾವ ಮೇಕಪ್ ಹಾಕುದು, ಯಾವ ಲಿಪ್ಸ್ಟಿಕ್ ಹಾಕುದು, ಈ ರೀತಿ ನಮಗೆ ಸುಮಾರು ಇಡೀ ದಿನ ನಮ್ದು ಅದೇ ಚಿಂತೆಯಲ್ಲಿ ಹೋಗುತ್ತೆ. ಹಾಗೆ ಇವಾಗ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ ಆಯ್ತು ನಂದು, ಈಗ ಫೇಸ್ ವಾಶ್ ಎಲ್ಲ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬಿಗ್ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದೆ, ಚಪಾತಿ ಎಲ್ಲ ಮಾಡಿದ್ವಿ. ಹಾಗೆ ಫೇಸ್ ವಾಶ್ ಎಲ್ಲ ಏನು ಮಾಡಿಲ್ಲ, ಜಸ್ಟ್ ಬ್ರಷ್ ಮಾತ್ರ ಮಾಡಿದ್ದೆ. ಹಾಗೆ ನಾನು ನಿಮ್ಮ ಜೊತೆ ಫೇಸ್ ವಾಶ್ ಮಾಡುವಾಗ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಫುಲ್ ಡೇ ನಾನು ನಿಮ್ಮ ಜೊತೆ ಇದ್ದೀನಿ ಫಂಕ್ಷನ್ಗೆ. ಅದಕ್ಕೆಲ್ಲದಕ್ಕೂ ನಾವು ಹೋಗಿ ಬರೋಣ. ಹಾಗೆ ಫಸ್ಟಿಗೆ ಫೇಸ್ ವಾಶ್, ಸುಮಾರು ಜನ ನನ್ನ ಹತ್ರ ಕೇಳ್ತಾ ಇದ್ರು ನೀವು ಫೇಸ್ ವಾಶ್ ಯಾವುದು ಯೂಸ್ ಮಾಡ್ತೀರಾ ಅಂತ ಹೇಳಿ. ಜಸ್ಟ್ ನಾನು ಇವಾಗ ವಾವ್ ಅವ್ರದ್ದು ಗ್ರೀನ್ ಟೀ ಫೇಸ್ ವಾಶ್ ತೊಗೊಂಡು ಬಂದಿದ್ದೀನಿ. ಅವ್ರದ್ದೆಲ್ಲ ಪ್ರಾಡಕ್ಟ್ ಒಮ್ಮೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಸಲ ನಾನು ತೊಗೊಂಡು ಬಂದದ್ದು ಯಾಕೆಂದರೆ ಗ್ರೀನ್ ಟೀ ಅಂದರೆ ಎಲ್ಲರಿಗೂ ಇಷ್ಟ ಇರುತ್ತೆ. ಅದರ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ನೋಡಿರ್ಬೋದು. ಗ್ರೀನ್ ಟೀ ಎಸೆನ್ಷಿಯಲ್ ಎಲ್ಲ ಸಿಗುತ್ತೆ, ಆಯಿಲ್ ಎಲ್ಲ ತುಂಬ ಗ್ಲೋ ಕೊಡುತ್ತೆ ನಮ್ಮ ಮುಖಕ್ಕೆ. ಹಾಗೆ ಈ ಸಲ ವಾವ್ ಅವ್ರದ್ದು ಗ್ರೀನ್ ಟೀಯಲ್ಲಿ ಅವರು ಪ್ರಾಡಕ್ಟ್ ತೊಗೊಂಡು ಬಂದಿದ್ದಾರೆ, ಹಾಗಾಗಿ ಅದರದ್ದೆಲ್ಲ ನಾನು ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ಒಮ್ಮೆ ನಾನು ಅದನ್ನು ನಿಮ್ಮ ಜೊತೆ ತೋರಿಸ್ತೇನೆ, ಆಮೇಲೆ ಒಂದೊಂದಾಗಿ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಓಕೆ, ನೋಡಿದ್ರಲ್ಲ ಯಾವುದೆಲ್ಲ ಇದೆ ಅಂತ ಹೇಳಿ. ಫಸ್ಟಿಗೆ ಈಗ ಮುಖ ತೊಳೆಯಲಿಕ್ಕೆ ಫೇಸ್ ವಾಶ್. ನಾನು ವಾವ್ ಗ್ರೀನ್ ಟೀ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮುಖದಲ್ಲಿ ತುಂಬಾ ಡಸ್ಟ್ ಕುತ್ಕೊಂಡಿರುತ್ತೆ ನೋಡಿ, ಅದನ್ನು ಪ್ಯೂರ್ ಮಾಡುತ್ತೆ, ನಮ್ಮೊಂದು ಪ್ಯೂರ್ ಆದ ಸ್ಕಿನ್ ನಮಗೆ ಕೊಡುತ್ತೆ, ಹಾಗೂ ಡಲ್ ಆಗಿರುತ್ತೆ ನೋಡಿ. ಸುಮಾರು ಜನರ ಮುಖ ತುಂಬಾ ಗ್ಲೋ ಇತ್ತು, ಇವಾಗ ಡಲ್ ಆಗಿದೆ, ಆದ್ರೆ ಅದಕ್ಕೂ ಕೂಡ ಇದು ಗ್ರೀನ್ ಟೀ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಬೆಸ್ಟ್ ಯಾಕೆ ಗೊತ್ತುಂಟ, ಇವಾಗ ನೀವು ಫೇಸ್ ವಾಶ್ ಯೂಸ್ ಮಾಡುವಾಗ ಒಂದು ಖಾಲಿ ಆದ್ರೆ ಏನ್ ಮಾಡ್ತೀರಾ, ಇನ್ನೊಂದು ತಗೊಂಡು ಬರ್ತೀರಾ. ಇವಾಗ ಈ ಫೇಸ್ ವಾಶ್ಗೆ ರೇಟ್ 349 rupees ಆಗುತ್ತೆ, ಆದ್ರೆ ಇವಾಗ ಅದಕ್ಕೆ ಒಂದು ರೀಫಿಲ್ ಅಂತ ಅವರೊಂದು ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಇದು ತಗೊಂಡು ಬಂದ್ರೆ ನಿಮ್ಗೆ ತುಂಬಾ ಕಮ್ಮಿಯಲ್ಲಿ ಬೀಳುತ್ತೆ. ಇವಾಗ ಇದು ಖಾಲಿ ಆದ್ರೆ ಒಮ್ಮೆಲೆ ಕೇವಲ ರೀಫಿಲ್ ತಗೊಂಡು ಬಂದು ಇದ್ರಲ್ಲಿ ನೀವು ಫಿಲ್ ಮಾಡಬಹುದು. ಇದು 200 ml ಗೆ 399, ಇದು 100 ml ಗೆ 349. ಅಂದ್ರೆ ಒಮ್ಮೆಲೆ ಇದು ಖಾಲಿ ಆದ್ರೆ ನೀವು ಇದು ತಂದು ಇದಕ್ಕೆ ಯಾವಾಗ್ಲೂ ಹಾಕಿ ನೀವು ಫೇಸ್ ವಾಶ್ ಮಾಡಬಹುದು. ಇದರಿಂದ ನಿಮ್ಮ ಹಣ ಕೂಡ ಸೇವ್ ಆಗುತ್ತೆ. ಓಕೆ, ಫಾರ್ಮ್ ಟೆಕ್ಸ್ಚರ್ ಅಲ್ಲಿ ಇದೆ ನೋಡಬಹುದು ನೀವು. ಈ ರೀತಿ ಚೆನ್ನಾಗಿ ಕೈಗೆ ಹಾಕೊಂಡು ನಾವು ಒಳ್ಳೆ ರೀತಿ ಫೇಸ್ ವಾಶ್ ಮಾಡಬೇಕು. ಆಮೇಲೆ ನಾರ್ಮಲ್ ನೀರಲ್ಲಿ ನೀವು ತೊಳೆದು ತೆಗೆದ್ರೆ ಆಯ್ತು. ಇದನ್ನು ಒನ್ ಟೈಮ್ ಅಥವಾ ದಿನಕ್ಕೆ 2 times ಕೂಡ ನೀವು ಇದನ್ನು ಮಾಡಬಹುದು. ಓಕೆ, ಫೇಸ್ ವಾಶ್ ಒಂದು ಆಯಿತು. ಯಾವಾಗಲೂ ನಾನು ಹೇಳಿದ್ದೀನಿ, ಫೇಸ್ ವಾಶ್ ಆದಮೇಲೆ ನಾವೇನು ಮಾಡಬೇಕು, ಮಾಯಿಶ್ಚರೈಸರ್ ನಮ್ಮ ಮುಖಕ್ಕೆ ಹಾಕಲೇಬೇಕು ನಾವು. ಆವಾಗ ಮಾತ್ರ ನಮ್ಮ ಸ್ಕಿನ್ ಯಾವತ್ತೂ ಡ್ರೈ ಆಗಲ್ಲ, ತುಂಬ ಚೆನ್ನಾಗಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ವಾವ್ ಅವರದ್ದು ಮಾಯಿಶ್ಚರೈಸರ್ ಗ್ರೀನ್ ಟೀ. ಸೇಮ್ ಆವಾಗ ಹೇಳಿದ ಹಾಗೆ ಗ್ರೀನ್ ಟೀ ಮಾಯಿಶ್ಚರೈಸರೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬೆಸ್ಟ್ ಯಾಕೆ ಗೊತ್ತುಂಟ, ಒಂದು ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಇದು ಹೆಚ್ಚಾಗಿ ನೀವು ಮಾಯಿಶ್ಚರೈಸರ್ ಹಾಕುವಾಗ ಮುಖಕ್ಕೆ ಸ್ವಲ್ಪ ಪಚ್ಚಿ ಪಿಚ್ಚಿ 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 ಆಗುತ್ತೆ, ನೀವು ನೋಡಿರ್ಬೋದು, ಅಂಟಂಟು ರೀತಿ ಇರುತ್ತೆ. ಆದರೆ ನೀವು ಇದನ್ನು ಹಾಕಿದರೆ ಕಂಪ್ಲೀಟ್ ಆಗಿ ಡ್ರೈ ಆಗಿ ನೀವು ಮಾಯಿಶ್ಚರೈಸರ್ ಹಾಕಿದ್ರಂತಾನೆ ಗೊತ್ತಾಗೋದಿಲ್ಲ. ಆಯಿಲಿ ಸ್ಕಿನ್ ಇರಲಿ ಅಥವಾ ಕಾಂಬಿನೇಷನ್ ಸ್ಕಿನ್ ಇರುತ್ತೆ ನೋಡಿ, ಅವರಿಗೆ ಎಲ್ಲರಿಗೂ ಇದು ಸೂಟ್ ಆಗುತ್ತೆ. ಇದನ್ನು ಸಣ್ಣ ಪ್ರಮಾಣದಲ್ಲಿ ತಗೊಂಡು ಮುಖಕ್ಕೆ ನೀವು ಇದನ್ನು ಹಾಕಿದ್ರೆ ಆಯಿತು. ಈ ರೀತಿ ಚೆನ್ನಾಗಿ ಹಾಕಿ ನೀವು ಇದನ್ನು ಮಸಾಜ್ ಮಾಡಿದ್ರೆ ಆಯಿತು, ತುಂಬ ಡ್ರೈ ಆಗುತ್ತೆ, ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದೇನಂದ್ರೆ ನೆಕ್ಕಿಂದ ಕರೆಕ್ಟಾಗಿ ಈ ರೀತಿ ಹಾಕಿ ಫುಲ್ ಸ್ಕಿನ್ನಿಗೆ ನೀವು ಮಸಾಜ್ ಮಾಡಿ. ಇದರಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಕೂಡ ಇದೆ, ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ. ಇದೇನು ಮಾಡುತ್ತೆ, ನಿಮ್ಮ ಸ್ಕಿನ್ ಗ್ಲೋ ಆಗಿರಲು ಹೆಲ್ಪ್ ಮಾಡುತ್ತೆ. ಓಕೆ ನೋಡಿ, ಫುಲ್ ಡ್ರೈ ಆಯಿತು, ತುಂಬ ಚೆನ್ನಾಗಿ ಸಾಫ್ಟ್ ಆಗಿ ಫೀಲ್ ಆಗ್ತಾ ಉಂಟು ನನಗೆ. ಇವಾಗ ನೆಕ್ಸ್ಟ್, ಇದು ನಿಜವಾಗ್ಲೂ ಇವಾಗ ಹಾಕೋದಲ್ಲ, ಆದರೆ ನಾನು ಇದನ್ನು ತರಿಸಿದ್ದೀನಿ. ಅದನ್ನು ಯಾವಾಗ ಗೊತ್ತುಂಟ, ಸ್ನಾನ ಮಾಡಿ ಆದಮೇಲೆ. ಸುಮಾರು ಜನ ನನ್ನ ಹತ್ರ ಕೇಳ್ತಾ ಇದ್ರು, ಸ್ನಾನ ಮಾಡಿ ಆದಮೇಲೆ ಫುಲ್ ಬಾಡಿ ಮಾಯಿಶ್ಚರೈಸರ್ ಯಾವುದಾದ್ರೂ ಇದೆ ಆದರೆ ಶೇರ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ. ಇದು ಕೂಡ ವಾವ್ ಅವರದ್ದೇ ರಿಚ್ ಆಲಿವ್ ಬಾಡಿ ಬಟರ್ ಇದು. ಹಾಗಾಗಿ ಇದನ್ನು ನೀವು ಯಾವಾಗ ಗೊತ್ತುಂಟ, ಸ್ನಾನ ಮಾಡಿ ಆದಮೇಲೆ ಫುಲ್ ಡ್ರೈ ಮಾಡಿ
ಮಾಡಲಿಕ್ಕಿಲ್ಲ ನಿಮ್ಮ ಬಾಡಿಯನ್ನು ಸ್ವಲ್ಪ ತೇವಾಂಶ ಇರುತ್ತೆ ನೋಡಿ ಆ ಟೈಮಲ್ಲಿ ಇದನ್ನು ನೀವು ಅಪ್ಲೈ ಮಾಡಬೇಕು ಹಾಗಾಗಿ ನಾನು ಸಂಜೆ ಟೈಮಿಗೆ ಸ್ನಾನ ಮಾಡ್ತೀನಿ ನೋಡಿ ಆವಾಗ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕಂತ ಹೇಳಿ ಇನ್ನು ನಾನು ಇವಾಗ ನೇಲ್ ಪಾಲಿಶ್ ಎಲ್ಲ ಹಾಕೋಣ ಅಂತ ಎನಿಸಿದ್ದೀನಿ ಹಾಗೂ ಬಟ್ಟೆ ಯಾವುದು ನೋಡಬೇಕು ಚೂಸ್ ಮಾಡಿ ಅದನ್ನು ಅಯನ್ ಮಾಡಲಿಕ್ಕೆ ಕೊಡಬೇಕು ನನಗೆ ನಾವು ಊಟಕ್ಕೆ ಏನಾದರೂ ಸಿಂಪಲ್ ಆಗಿ ಮಾಡೋದಂತ ಹೇಳಿ ಯಾಕೆಂದರೆ ಸಂಜೆ ನಾವೆಲ್ಲರೂ ಹೋಗ್ತೀವಲ್ವ ಉಳಿದ್ರೆ ಮತ್ತೆ ಅದು ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಹಾಗೆ ನೋಡೋಣ ನೆಕ್ಸ್ಟ್ ಏನೆಲ್ಲ ಕೆಲಸ ಉಂಟಂತ ಹೇಳಿ ಅದನ್ನೆಲ್ಲ ಇವತ್ತು ನಾನು ನಿಮ್ಮ ಜೊತೆ ಫುಲ್ ಶೇರ್ ಮಾಡ್ತೀನಿ ಓಕೆ ನಾನು ಇವಾಗ ನೇಲ್ ಪಾಲಿಶ್ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಇಲ್ಲಿ ಲೈಟ್ ಕಲರ್ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಪಿಂಕ್ ಕಲರಲ್ಲಿ ಹಾಗೂ ಕಾಲಿಗೆ ನಾನು ರೆಡ್ ಕಲರ್ ಹಾಕ್ತೀನಿ ಪಕ್ಕದಲ್ಲಿ ಉಂಟು ನೋಡಿ ಐ ಆಮ್ಸ್ಟರ್ಡ್ಯಾಮ್ ಇದ್ದದು ಆದರೆ ಜೆನ್ನಿ ನನಗಿಲ್ಲಿ ಹಾಕಲಿಕ್ಕೆ ಬಿಡ್ತಾ ಇಲ್ಲ ಯಾವಾಗಲೂ ಹಾಗೆ ನಾನು ಸ್ವಲ್ಪ ಕೆಳಗೆ ಕೂತ್ಕೊಂಡು ಏನಾದರೂ ಮಾಡ್ತಾ ಇದ್ದರೆ ನನಗೆ ಎಂಥ ಕೂಡ ಕೆಲಸ ಮಾಡಲಿಕ್ಕೆ ಬಿಡಲ್ಲ ಇಡೀ ದಿನ ಅದಕ್ಕೆ ಮುದ್ದು ಮಾಡ್ತಾ ಇರಬೇಕು ಆವಾಗ ಅದಕ್ಕೆ ತುಂಬ ಖುಷಿ ಓಕೆ ಇವಾಗಷ್ಟೇ ಸ್ನಾನ ಎಲ್ಲ ಮುಗಿಸಿ ಬಂದೆ ಮಾತ್ರ ನೋಡಿ ನೇಲ್ ಪಾಲಿಶ್ ಎಲ್ಲ ಹಾಕಿದ್ದೆ ನಾನು ತೋರಿಸಿದೆ ನೋಡಿ ನಿಮಗೆ ಕಾಲಿಗೆ ನಾನು ರೆಡ್ ಹಾಕಿದೆ ಕೈಗೆ ನಾನು ಈ ಕಲರಲ್ಲಿ ಹಾಕಿದ್ದೀನಿ ಹಾಗೆ ಇವಾಗ ಡ್ರೆಸ್ ಎಲ್ಲ ಮಾಡಲಿಕ್ಕೆ ಉಂಟು ಆಯಿತು ಗಂಟೆ 5 ಆಯಿತು ಫಸ್ಟಿಗೆ ಕಾಫಿ ಕುಡಿದು ಆಮೇಲೆ ಡ್ರೆಸ್ಸಿಂಗ್ ಎಲ್ಲ ಸ್ಟಾರ್ಟ್ ಮಾಡೋದಂತ ಎಣಿಸಿದ್ದೀನಿ ಫಸ್ಟ್ ಮೇಕಪ್ ಮಾಡ್ತೀನಿ ಮೇಕಪ್ ಮಾಡಿ ಆದಮೇಲೆ ನಾನು ಡ್ರೆಸ್ ಮಾಡ್ತೀನಿ ಇಲ್ಲದಿದ್ರೆ ಸೆಕೆ ಆಗುತ್ತೆ ತುಂಬ ನಿಲ್ಲಕ್ಕೆ ಆಗೋದಿಲ್ಲ ಚೂಡಿದಾರನ್ನೇ ಹಾಕ್ತೀನಿ ನಾನು ಅದು ಆ ಚೂಡಿದಾರ ನೀವು ಸುಮಾರು ಸಲ ನೋಡಿದ್ದೀರಿ ಇವಾಗ ಸ್ನಾನ ಮಾಡಿ ಆದಮೇಲೆ ಮಾಯಿಶ್ಚರೈಸರ್ ಹಾಕಬೇಕು ನಾವು ಫುಲ್ ಬಾಡಿಗೆ ಆವಾಗ ಮಾತ್ರ ಅದು ಒಳ್ಳೆ ರೀತಿ ನಮ್ಮ ಸ್ಕಿನ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ವಾವ್ ರಿಚ್ ಆಲಿವ್ ಬಾಡಿ ಬಟರ್ ಹಾಕ್ತಾ ಇದ್ದೀನಿ ಇದರಲ್ಲಿ ಉಂಟು ಒಂದು ಆಲಿವ್ ಇದ್ದು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಎಕ್ಸ್ಟ್ರಾಕ್ಟ್ ಉಂಟು ನೆಕ್ಸ್ಟ್ ಆಲ್ಮಂಡ್ ಎಕ್ಸ್ಟ್ರಾಕ್ಟ್ ಉಂಟು ಆಲ್ಮಂಡ್ ಆಯಿಲ್ ಎಲ್ಲ ನಮ್ಮ ಸ್ಕಿನ್ಗೆ ತುಂಬ ಬೆಸ್ಟ್ ಅಲೋವೆರಾ ಇದೆ ಹಾಗೂ ಸಿ ಬಟರ್ ಇದೆ ಇದೆಲ್ಲ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ ಅನ್ನು ಯಾವಾಗಲೂ ಮಾಯಿಶ್ಚರ್ ಆಗಿ ಇಡುತ್ತೆ ಹಾಗಾಗಿ ಓಕೆ ಫುಲ್ ಬಾಡಿಗೆ ಇದನ್ನು ಹಾಕಬೇಕು ನೀವು ಖಾಲಿ ಮುಖಕ್ಕೆ ಮಾತ್ರ ಅಲ್ಲ ಕೈಗೆ ಎಲ್ಲದಕ್ಕೂ ಕಾಲಿಗೆ ಕೈಗೆ ಎಲ್ಲ ಕಡೆ ಕೂಡ ನೀವು ಇದನ್ನು ಹಾಕಬೇಕು ಇವಾಗ ನಿಮಗೆ ಗೊತ್ತಾಯ್ತಲ್ಲ ನಾನು ಯಾವ ಬಾಡಿ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಇದನ್ನೊಮ್ಮೆ ನಿಮಗೆ ಬೇಕಿದೆ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲಿಂದ ನೀವು ಈಸಿಯಾಗಿ ತರಿಸ್ಬಹುದು ವಾವ್ ಅವರದ್ದು ಎಲ್ಲ ಪ್ರಾಡಕ್ಟ್ ತುಂಬ ಬೆಸ್ಟ್ ಇದೆ ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಕೂಡ ಸೂಟ್ ಆಗುತ್ತೆ ಹಾಗಾಗಿ ಒಮ್ಮೆ ನೀವು ಡಿಸ್ಕ್ರಿಪ್ಷನ್ಗೆ ಹೋಗಿ ನಿಮಗೆ ಯಾವುದು ಇಷ್ಟ ಆಯ್ತಿದ್ರಲ್ಲಿ ಆ ಒಂದು ಪ್ರಾಡಕ್ಟನ್ನು ನೀವು ಡೈರೆಕ್ಟಾಗಿ ತೊಗೊಂಡು ಬನ್ನಿ ಓಕೆ ಇನ್ನು ಕಾಫಿ ಕುಡಿತೀವಿ ಕಾಫಿ ನನ್ನ ಹಸ್ಬೆಂಡ್ ಇಡ್ತಾ ಇದ್ದಾರೆ ಕಾಫಿ ಕುಡಿದು ಆದಮೇಲೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ಓಕೆ ಇವಾಗ ನಾನು ರೂಮಿಗೆ ಬಂದೆ ಹೊರಡಲಿಕ್ಕೆ ಕಾಫಿ ಎಲ್ಲ ಕುಡಿತಾ ಇತ್ತು ಫಸ್ಟಿಗೆ ನಾನು ಸ್ಟ್ರೈಟ್ನಿಂಗ್ ಮಾಡ್ತೀನಿ ಅಂದರೆ ಸ್ವಲ್ಪ ಕೂದಲು ನಾನು ಮೇಲೆ ಕಟ್ಟಿ ಕಟ್ಟಿ ಅದು ನೋಡಿ ಈ ರೀತಿ ಆಗಿದೆ ಹಾಗೆ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿದರೆ ಸರಿಯಾಗಿ ಕೂತ್ಕೊಳ್ಳುತ್ತೆ ಹಾಗೆ ಸ್ವಲ್ಪ ಇದು ಸ್ಟ್ರೈಟ್ನರಲ್ಲಿ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ತೀನಿ ಅಂತ ಹೇಳಿ ಓಕೆ ಇದು ನನ್ನ ಸ್ಟ್ರೈಟ್ನರ್ ತುಂಬ ಓಲ್ಡ್ ಇವಾಗ ಕೂಡ ನಾನು ಇದನ್ನು ಯೂಸ್ ಮಾಡ್ತೀನಿ ಇನ್ನೊಂದು ನನ್ನ ಹತ್ರ ಅದು ಬ್ರಷ್ ರೀತಿ ಅದು ಕೂಡ ಚೆನ್ನಾಗಿದೆ ಇದು ಕೂಡ ಒಳ್ಳೆದಿದೆ ಇದು ವೇಗ ಕಂಪನಿದು ಇದರದ್ದು ಬೇಕಿದ್ರೆ ನಾನು ಲಿಂಕ್ ಹಾಕಿರ್ತೀನಿ ನೋಡ್ಬೋದು ನೀವು ಸ್ವಲ್ಪ ಮೇಲಿಂದ ಮೇಲೆ ಮಾತ್ರ ನಾನು ಮಾಡಿದೆ ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ ಅದು ಕಿರಿಕಿರಿ ಆಗುತ್ತೆ ನನಗೆ ಸ್ಟ್ರೈಟ್ನಿಂಗ್ ಮಾಡೋದಂದರೆ ಆಗೋದಿಲ್ಲ ಹಾಗೆ ಸ್ವಲ್ಪ ಮುಂದ್ಗಡೆ ಎಲ್ಲ ಒಂಥರ ಆಗಿತ್ತು ನೋಡಿ ಅದು ಮಾತ್ರ ಸ್ವಲ್ಪ ಸರಿ ಮಾಡಿದೆ ನೋಡಿ ನೋಡಿ ಓಕೆ
ಓಕೆ, ಇನ್ನು ನಾನು ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಮೇಲಿಂದ ಮೇಲೆ ಮೇಕಪ್ ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನಾನು ಯಾವುದು ಯೂಸ್ ಮಾಡ್ತೀನಿ ನೋಡಿ, ಅದನ್ನು ನಿಮ್ಮ ಜೊತೆ ಇಲ್ಲದಿದ್ರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ, ಜಾಸ್ತಿ ಇದು ಮಾಡ್ತಾ ಹೋದರೆ. ಹಾಗಾಗಿ ಮೇಲಿಂದ ಮೇಲೆ ಸ್ವಲ್ಪ ನಾನು ಹಾಕ್ತೀನಿ ನೋಡಿ. ಫೌಂಡೇಶನ್ ಯಾವುದು ಅದು ಇದು ಮಾತ್ರ, ಕೆಲವು ಇಂಪಾರ್ಟೆಂಟ್ ಇದ್ದದ್ದು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟಿಗೆ ನಾನು ಕ್ಲಿನಿಕ್ ಮಾಯಿಶ್ಚರೈಸರ್ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ನಾನು ಸುಮಾರು ಸಲ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಕ್ಲಿನಿಕ್ ಪ್ರಾಡಕ್ಟ್ ಇದೆ ನೋಡಿ, ತುಂಬ ಬೆಸ್ಟ್ ಇದೆ ಮೇಕಪ್ಪಿಗೆ ನಿಮಗೆ. ಯಾಕೆಂದರೆ ಇದರಲ್ಲಿ ನಿಮ್ಮ ಸ್ಕಿನ್ಗೆ ಬೇಗನೆ ಹಾರ್ಶ್ ಆಗೋದಿಲ್ಲ, ಅಂದರೆ ಸ್ಕಿನ್ ಬೇಗನೆ ಹಾಳಾಗೋದಿಲ್ಲ, ಡ್ಯಾಮೇಜ್ ಆಗೋದಿಲ್ಲ. ಹಾಗಾಗಿ ನಾನು ಹೆಚ್ಚಾಗಿ ಕ್ಲಿನಿಕ್ ಅವರದ್ದು ಮೇಕಪ್ ಜಾಸ್ತಿಯಾಗಿ, ಯಾವುದು ಮಾಯಿಶ್ಚರೈಸರ್ ಇರಲಿ ಅದು ಫೌಂಡೇಶನ್ ಇರಲಿ, ಜಾಸ್ತಿಯಾಗಿ ಯೂಸ್ ಮಾಡ್ತೀನಿ. ಓಕೆ, ನಾನು ನಂತರ ನಾನು ಫೌಂಡೇಶನ್ ಕೂಡ ಕ್ಲಿನಿಕ್ಕದ್ದೇ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಜವಾಗ್ಲೂ ಈವನ್ ಬೆಟರ್ ಮೇಕಪ್ ಫೌಂಡೇಶನ್ ರೀತಿನೇ ಇದು. ಎಸ್ ಪಿ ಎಫ್ 15 ಇದೆ ಇದರಲ್ಲಿ. ಅಂದರೆ ಒಮ್ಮೆಲೆ ನೀವು ಬಿಸಿಲಿಗೆಲ್ಲ ಹೋಗುವರಿದ್ರೆ ನಿಮಗೆ ಒಂಥರ ಸನ್ಸ್ಕ್ರೀನ್ ರೀತಿ ಕೂಡ ಇದು ಕೆಲಸ ಮಾಡುತ್ತೆ ನೋಡಿ, ಈ ರೀತಿ ಇದೆ. ಹಾಗೂ ಇದು ನನಗೆ ಇಷ್ಟ ಯಾಕೆ ಗೊತ್ತಿಲ್ಲ, ಇದೊಂದು ಲಿಕ್ವಿಡ್ ರೀತಿ ಇದೆ, ಇನ್ನೊಂದು ತುಂಬ ಲೈಟ್ ವೈಟ್ ಆಗಿದೆ. ನೀವು ಮೇಕಪ್ ಮಾಡಿದಿರಂತಾನೆ ಗೊತ್ತಾಗೋದಿಲ್ಲ, ಅಷ್ಟೊಂದು ಲೈಟ್ ವೈಟ್ ಆಗಿರುತ್ತೆ ಇದು. ಹಾಗಾಗಿ ನಾನು ಹೆಚ್ಚಾಗಿ ಇದೆ ಕ್ಲಿನಿಕ್ ಇದೆ ಈ ಫೌಂಡೇಶನ್ ಯೂಸ್ ಮಾಡ್ತೀನಿ. ಸುಮಾರು ಟೈಮ್ ಆಯಿತು ನಾನು ನಿಮ್ಮ ಜೊತೆ ಸರಿಯಾಗಿ ಮೇಕಪ್ ಪ್ರಾಡಕ್ಟ್ ಯಾವ್ದು ಕೂಡ ಶೇರ್ ಮಾಡಿರಲಿಲ್ಲ. ಹಾಗಾಗಿ ಸುಮಾರು ಜನ ಹೊಸದಾಗಿ ಬಂದವರೆಲ್ಲ ಕೇಳ್ತಾ ಇದ್ರು ಯಾವುದು ಹಾಕ್ತೀರಾ ಅಂತ. ನನಗೆ ತುಂಬ ಆಲಸ್ಯ ಯಾವುದು ಮೇಕಪ್ ಮಾಡುವಾಗೆಲ್ಲ ವಿಡಿಯೋ ಮಾಡ್ತಾ ಇರಲಿಕ್ಕೆ, ಬೇಗ ಬೇಗನೆ ಹೊರಡಿ ಬಿಡುದು ನಾನು. ಹಾಗಾಗಿ ನಾನು ತೋರಿಸುದಿಲ್ಲ. ಸ್ಪಾಂಜಲ್ಲಿ ಬೇಕಿದ್ರು ನೀವು ಮಾಡ್ಬೋದು, ಆದರೆ ನನಗೆ ಕೈಯಲ್ಲೇ ಖುಷಿ ಆಗೋದು ಮಾಡಲಿಕ್ಕೆ. ಓಕೆ ನೋಡಿ, ಓಕೆ ನೋಡಿ, ಈ ರೀತಿ ಒಂದು ಬ್ರಷ್ ಇದೆ. ಇದು ನಿಮಗೆ ಇದ್ರ ಹಾಗೆ ಯಾವುದ್ರ ಹಾಗೆ ಫೌಂಡೇಶನ್ ಆಗೇನೆ ನೋಡಿ, ಈ ರೀತಿ ಇದನ್ನು ತಿರುಗಿಸಿದ್ರೆ ಇಲ್ಲಿ ನಿಮಗೆ ಫೌಂಡೇಶನ್ ಬರುತ್ತೆ. ಇಲ್ಲಿ ಒಂದು ಬ್ರಷ್ ಇದೆ, ಎಲ್ಲಾದರೂ ಕಪ್ಪು ಕಲೆ ಏನಾದರೂ ಇದೆ ಆದರೆ ಮೆಲ್ಲನೆ ನೀವು ಅಲ್ಲಿನೇ ನೋಡಿ ಈ ರೀತಿ ಸರಿ ಮಾಡ್ಬೋದು. ತುಂಬ ಮುಖದಲ್ಲೆಲ್ಲ ಕಪ್ಪು ಕಲೆ ಎಲ್ಲ ಇದೆ ಆದರೆ ಇದು ನಿಮಗೆ ತುಂಬ ಬೆಸ್ಟ್. ಅಂದರೆ ಇದು ಕ್ಯಾರಿ ಮಾಡಲಿಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆದಿದೆ. ಎಲ್ಲಾದರೂ ಏನಾದರೂ ಮಾರ್ಕ್ಸ್ ಏನಾದರೂ ಆಗಿದೆ ಆದರೆ ಮೆಲ್ಲನೆ ಇದನ್ನು ತಿರುಗಿಸಿ ನೀವು ಅಲ್ಲಿ ಅದನ್ನು ಸರಿ ಮಾಡ್ಬೋದು. ಈ ರೀತಿ ಇದು ನಂದು ಬೆಸ್ಟ್ ಪ್ರಾಡಕ್ಟ್ ಒಂದು, ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಫೌಂಡೇಶನ್, ಸಾರಿ, ನೆಕ್ಸ್ಟ್ ನಾನಿಲ್ಲಿ ಕಾಂಪ್ಯಾಕ್ಟ್ ಹಾಕ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ನಿಮಗೆ ಬೇಕಿದ್ರೆ ಮಾತ್ರ ಹಾಕಿ. ಒಮ್ಮೆಲೆ ನಿಮ್ಮದು ಆಯಿಲಿ ಸ್ಕಿನ್ ಆದರೆ ನೀವು ಇದು ಒಮ್ಮೆಲೆ ನಿಮ್ದು ಆಯಿಲಿ ಸ್ಕಿನ್ ಆದರೆ ಫೌಂಡೇಶನ್ ಹಾಕಿದ್ಮೇಲೆ ಕಾಂಪ್ಯಾಕ್ಟ್ ಹಾಕಿದ್ರೆ ಸ್ವಲ್ಪ ಡ್ರೈ ಆಗಿ ಚೆನ್ನಾಗಿ ಕಾಣುತ್ತೆ. ನಾನು ಈ ಕಲರ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಪರ್ಪಲ್ ಇದ್ದು, ಪರ್ಪಲ್ ಬ್ರ್ಯಾಂಡ್ ಇದ್ದು. ನಂದು ಹೆಚ್ಚಾಗಿ ಆಯಿಲಿ ಸ್ಕಿನ್ ಅಲ್ಲ, ಆದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗುವಾಗ ಬೆವರು ಬೆವರು ರೀತಿ ಬಂದರೆ ಅಂತ ಹೇಳಿ ನಾನು ಇದರ ಮೇಲೆ ಕಾಂಪ್ಯಾಕ್ಟನ್ನು ಹಾಕ್ತಾ ಇದ್ದೀನಿ. ಐಲೈನರ್ ಹಾಕ್ತಾ ಇದ್ದೆ. ಐಲೈನರ್ ನಾನು ಸುಮಾರು ಸಲ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಹಾಗಾಗಿ ಹೊಸದಾಗಿ ಏನಿಲ್ಲ. ಇದರಲ್ಲಿ ಐಲೈನರ್ ಒಂದು ಹಾಕ್ತೀನಿ. ಓಕೆ, ಇವಾಗ ನಾನು ಐಬ್ರೋ ಶೇಪ್ ಮಾಡ್ತಾ ಇದ್ದೀನಿ. ಇದು ನನ್ನದು ಫೇವ್ರೆಟ್ ಐಬ್ರೋ ಪೆನ್ಸಿಲ್. ಇದರಲ್ಲಿ ಒಂದ್ ಸೈಡ್ ಐಬ್ರೋ ಪೆನ್ಸಿಲ್ ಇದೆ, ಇನ್ನೊಂದು ಸೈಡ್ ಅಲ್ಲಿ ಬ್ರಷ್ ಇದೆ. ಓಕೆ ನೋಡಿ, ಈ ಸೈಡ್ ಬ್ರಷ್ ಇದೆ. ಇದರಿಂದ ಚೆನ್ನಾಗಿ ಬ್ರಷ್ ಮಾಡಿದರೆ ಗೊತ್ತೇ ಆಗುದಿಲ್ಲ ನೀವು ಐಬ್ರೋ ಶೇಪ್ ಮಾಡಿದ್ದೀರಿ, ಇದು ಸಾರಿ ಐಬ್ರೋ ಪೆನ್ಸಿಲ್ನಲ್ಲಿ ಇದು ಮಾಡಿದ್ದೀರಿ ಅಂತ ಹೇಳಿ. ನ್ಯಾಚುರಲ್ ಆಗಿ ಕಾಣುತ್ತೆ ನಿಮಗೆ. ಇನ್ನು ಲಾಸ್ಟಿಗೆ ಇರೋದು ಲಿಪ್ಸ್ಟಿಕ್ ಒಂದು. ನಾನಿಲ್ಲಿ ಲಿಕ್ವಿಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಮೀನ್ಸ್ ಎಸ್ ಕ್ಯೂ ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್ ಇದು. Thank you.
ಲಿಪ್ಸ್ಟಿಕ್ ಹಾಕಿ ಆಯ್ತು ಇನ್ನು ನಾನು ಸ್ಟಿಕರ್ ಓಕೆ ನನ್ನ ಮೇಕಪ್ ಮಾಡಿ ಮುಗೀತು ಇನ್ನು ನಾನು ಡ್ರೆಸ್ಸಿಂಗ್ ಮಾಡಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಓಕೆ ಇವಾಗ ನಾವು ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ನನಗೆ ಡ್ರೆಸ್ ತೋರಿಸ್ಲಿಕ್ಕೆ ಕೂಡ ಪುರ್ಸೊತ್ತು ಸಾಕಾಗಲಿಲ್ಲ ಹೊರಡ್ತಾ ಹೊರಡ್ತಾ ಲೇಟ್ ಆಗಿ ಹೋಯ್ತು ಇವಾಗ ಹೋಗ್ತಾ ಇದ್ದೀನಿ ನಾನು ಇದು ಡ್ರೆಸ್ ಮಾರ್ಸಲ ತೋರಿಸಿದ್ದೀನಿ ಹಾಗಾಗಿ ತೋರಿಸ್ಬೇಕಂತ ಏನಿಲ್ಲ ಆದರೆ ನಾನು ನೋಡ್ತೀನಿ ಸಂಜೆ ಅಥವಾ ಇಲ್ಲ ಸಂಜೆ ಅಂತೆ ಮನೆಗೆ ಹೋಗಿ ಅಥವಾ ಅಲ್ಲಿ ಆಗೋದಾದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡ್ರೆಸ್ ಓಕೆ ನೆಕ್ಸ್ಟ್ ಕೂದಲು ನಾನು ಹೀಗೆ ಬಿಟ್ಟಿದ್ದೀನಿ ಮೊನ್ನೆ ಒಬ್ಬರು ನನಗೆ ಸಬ್ಸ್ಕ್ರೈಬರ್ ಹೇಳ್ತಾ ಇದ್ರು ಯಾವಾಗಲೂ ಪಿನ್ ಹಾಕಬೇಡಿ ಅಕ್ಕ ಅದರ ಬದಲು ಒಮ್ಮೆ ಲೂಸ್ ಆಗಿ ಬಿಡಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ಕೂದಲು ಓಕೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೋಗಿ ಮುಡ್ತೀವಿ ಓಕೆ ಈ ಜಾಗಕ್ಕೆ ನಾವು ಇವಾಗ ಬಂದು ಇಲ್ಲೇ ಫಂಕ್ಷನ್ ನಡೀತಾ ಉಂಟು ನೋಡ್ಬೋದು ನೀವು ಹಾಗೂ ಫಸ್ಟಿಗೆ ವೆಲ್ಕಮ್ ಡ್ರಿಂಕ್ ಬಾದಾಮ್ ಬಿಸಿ ಬಿಸಿ ಬಾದಾಮ್ ಹಾಲು ಕುಡಿತಾ ಇದ್ದೀವಿ ಫಸ್ಟಿಗೆ ಇಲ್ಲಿ ಬಂದು ಇನ್ನು ಕೂಡ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿಲ್ಲ ಇನ್ನು ಸುಮಾರು ಜನ ಗೆಸ್ಟ್ ಇನ್ನು ಕೂಡ ಬರಲಿಕ್ಕಿದ್ದಾರೆ ನಾವು ಟೈಮಿಗೆ ಸರಿಯಾಗಿ ಬಂದ್ವಿ ಅಂತ ಅನ್ನಿಸ್ತು ನನಗೆ ಅಲ್ಲಿಯೊಬ್ಬರು ಲೇಡಿ ಕಾಣ್ತಾ ಇದ್ದಾರೆ ನೋಡಿ ಅವರೇ ನಮ್ಮ ನೇಬರ್ ಓಕೆ ನಾವಿವಾಗ ಹೋಗಿ ಕೂತ್ಕೊಳ್ತಾ ಇದ್ವಿ ನೋಡಿ ಅಲ್ಲಿ ಕಾಣ್ತಾ ಇದ್ದಾರೆ ಕಲಾ ಅಂತ ಅವರ ಹೆಸರು ಅವರೇ ನಮ್ಮ ನೇಬರು ಅದೇ ಫ್ರೆಂಟ್ ಕೂತ್ಕೊಳ್ಳಿಕ್ಕೆ ಹೇಳಿದರು ಅವರು ನಾವು ಆಚೆ ಈಚೆ ಮಾಡ್ತಾ ಇದ್ವಿ ಅಂದರೆ ಫ್ರೆಂಟ್ ಬೇಕಾ ಬೇಡುವ ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ನೋಡಿ ಫೋಟೋಶೂಟ್ ನಡೀತಾ ಉಂಟು ಅದೇ ಹುಡುಗಿ ಮದುವೆ ಆಗುವ ಹುಡುಗಿ ಇವತ್ತು ಮೆಹೆಂದಿ ಫಂಕ್ಷನ್ ಆದ್ದರಿಂದ ಫೋಟೋಶೂಟ್ ನಡೀತಾ ಉಂಟು ಹಾಗೂ ತುಂಬ ಚೆಂದ ಕಾಣ್ತಾ ಇದ್ದಾಳೆ ಹುಡುಗಿ ಕೂಡ ಸಮ ಪ್ರಭಾ ನಿರ್ವಿಘ್ನಂ ಗುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಸುರಪೂಜಿತ ನಾಯಕಿ ವಿಘ್ನ ವಿನಾಯಕಿ ಆನೆ ಮೋನೆ ಮಲ್ಲಭಂಜಿದ ಮಹಾ ಮಲ್ಲ ಗಣಪತಿಗೆ ಅಡ್ಡ ಬೂರೊಂದು ಅಂಚನೆ ಇನ್ನ ಉಡಲ್ ಧರಸಿ ಅಪ್ಪೆ ಮಂಗಳಾದೇವಿ ಒಕ ಅಪ್ಪೆ ಕಟಿಲೇಶ್ವರಿನ ಪಾದಗು ಅಡ್ಡು ಬೂರೊಂದು ಯಾನೆ ನಿಖಿಲ ಪ್ರೀತಿದ ದಿಯಾ ಗೋಪಾಲ್ ಬೈದಿನ ಮಾತಾ ಬಿನ್ನೆನೆಲ್ಲ ಮೋಕೆಡಿ ಎದುಕೊನೊಂದು ಈ ಒಂಜಿ ಮದ್ರೆಂಗಿದ ಲೇಸಗು ಸ್ವಾಗತ ಕೋರೊಂದುಲ್ಲೆ ದೀಪದ ಬೆಳಕಿಡು ಬಚ್ಚಿಯ ಸಿಂಗಾರದ ನಡುಟು ದೀತಿನ ಮದ್ರೆಂಗಿದ ಒಟ್ಟು ಬರೊಂದುಲ್ಲೇರ ನಮ್ಮ ಇನಿತ ಮದಿಮಲು ಜೋರೈಗ ತಾಟಿ ಬರುಡು ನಮ್ಮ ಇನಿತ ಮದಿಮಲಿಗ ಜೋರು ಏನು ಜಿ ಓಕೆ ಸೊ ಅದನ್ನ ಆಕ್ಚುಲ್ ನೇಮ್ ಧನಶ್ರೀ ಇತ್ತೆ ಬಡ್ಚಿ ಗೈ ಹಾಯ್ ಮಾಯಾ ಓಕೆ ಇವಾಗ ಕಸಿನ್ಸ್ ಹಾಗೂ ಫ್ರೆಂಡ್ಸ್ ಅವರೆಲ್ಲ ಸೇರಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಉಂಟು ನೋಡ್ಬೋದು ನೀವು ಡ್ಯಾನ್ಸ್ ಬೇರೆ ಹಾಡಿಗೆ ಆಗ್ತಾ ಉಂಟು ಆದರೆ ಕಾಪಿರೈಟ್ ಬೀಳೋದ್ರಿಂದ ನಾನಿಲ್ಲಿ ಹಾಡನ್ನು ಚೇಂಜ್ ಮಾಡ್ತಾ ಇದ್ದೀನಿ ಓಕೆ ನೋಡಿ ಡ್ಯಾನ್ಸ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀನಿ ನಿಮಗೆ ಕೂಡ ಖುಷಿ ಆಯ್ತು ಅಂತ ಎನಿಸ್ತೀನಿ ನನ್ನ ಕಾಲು ಕೂಡ ನೋಡಿ ಪಟ ಪಟ ಅಂತ ಅಲ್ಲಾಡ್ತಾ ಇದೆ
ಹಾಗೆ ಡ್ಯಾನ್ಸ್ ಮುಗಿಲಿ ಆಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ನೋಡೋಣ. ಸೊ ಈ ತನಿಖೆಗೋಸ್ಕರ ಲಕ್ಕಿ ಗೇಮ್ ಉಂಟು, ಗೇಮ್ ಬಾರಿ ಶೋಕ್ ಉಂಟು. ನಿಖಲೆ ಇತ್ತೆ ನಿಖಲ್ ಓಕೆ. ಇವಾಗ ಸಣ್ಣ ಸಣ್ಣ ಗೇಮ್ಸ್ ಎಲ್ಲ ನಡೀತಾ ಉಂಟು. ಚೇರ್ ಹಿಂದ್ಗಡೆ ಹೆಸರಿದೆ ಅಂತ ನೋಡ್ತಾ ಇದ್ದಾರೆ, ಲಕ್ಕಿ ಚಾಮ್ ಇವತ್ತು ಯಾರಂತ ಹೇಳಿ. ಹಾಗೆ ಎಲ್ಲರೂ ಚೇರ್ ಎತ್ತಿ ಎತ್ತಿ ನೋಡ್ತಾ ಇದ್ದಾರೆ, ನೋಡ್ಬೋದು ನೀವು. ಓಕೆ, ಒಬ್ಬರು ವಿನ್ ಆದರೂ ಒಬ್ಬರ ಚೇರ್ ಅಡಿಯಲ್ಲಿ ಸೋನಿ ಅಂತ ಹೇಳಿ ಇವತ್ತಿನ ಹುಡುಗಿಯ ಹೆಸರು ಇತ್ತು. ಇತ್ತದ ಜನರೇಷನ್ ಇತ್ತದ ಟೈಮ್ ಯೂಟ್ಯೂಬ್ ವೀಡಿಯೋಸ್ ನೋಡ್ಲಿಕ್ಕೆ ಏರ್ಲಾ ಇದ್ದೇವೆ. ಬಹಳ ಗೊತ್ತಿದ್ದಿನಲ್ಲ ಯೂಟ್ಯೂಬ್ ನಾಳೆ ಪೂರ ದಿಕ್ಕುಂಡು. ಅದು ಲಾಕ್ಡೌನ್ ಟೈಮ್ ಪೂರ ನಮ್ಮ ರೂಟೀನ್ ದು ಆದಿತ್ತು. ಯೂಟ್ಯೂಬ್ ವೀಡಿಯೋಸ್ ತೂಪು ಅದ ರೆಸಿಪಿ ಟ್ರೈ ಮಾಡ್ ಸ್ಟೇಟಸ್ ಪಾಡ್ಲು ಸ್ಟೋರಿ ಪಾಡ್ಲು ಅವೇ ಆದಿತ್ತು. ಬಟ್ ಈ ವೀಡಿಯೋಸ್ ಪಬ್ಲಿಷ್ ಮಾಡ್ಪರ ಐನ್ ಮನ್ಪರ ಈ ಯೂಟ್ಯೂಬರ್ಸ್ ನಕಲ್ ಮಸ್ತ್ ಬಂಗ ಬರ್ಪೇರ ಅಂಚಿದ ನಿಜ ಯೂಟ್ಯೂಬರ್ ನಮ್ಮೊಟ್ಟಿಗೆ ಪ್ರಿಯಾ ಮ್ಯಾಮ್ ನಿಖಲ ಪುರ ಗೊತ್ತಿಪ್ಪು ಮಧ್ಯಮ ಕುಟುಂಬ ಪಂಪಿನ ಚಾನೆಲ್ ಐ ಕೆ ನಿಯರ್ಲಿ 2 million ಸಬ್ಸ್ಕ್ರೈಬರ್ಸ್ ಉಳ್ಳಿರು. ಮುಲ್ಪ ಹೆಚ್ಚಿನ ಕಲ ಸಬ್ಸ್ಕ್ರೈಬರ್ಸ್ ಆದಿಪ್ಪರು. ಸೊ ನಿಖಲ ಸಪೋರ್ಟ್ ಅರಿಗೆ ನನ್ನಲ್ಲಿ ಇಂಚನೆ ಬರೋದು ಕೇನೊಂದಿಲ್ಲ. ಪ್ರಿಯಾ ಮ್ಯಾಮ್ ಈ ಒಂದು ಪ್ರೈಸ್ ಕೊರೋದು ಕೇನೊಂದು ಲಕ್ಕಿ ಚಾಮ ನವಿದ್ಯ ಅಂಟಿ ಬರ್ರಿ ಸ್ಟೇಜ್ಗೆ. ಇದೊಂದು ನನಗೆ ತುಂಬ ತುಂಬ ಖುಷಿಯ ವಿಚಾರ. ಎಲ್ಲಿ ಹೋದರೂ ಒಂದು 4 ನನ್ನನ್ನು ಗುರುತಿಸ್ತಾರೆ ಹಾಗೆ ಹೀಗೆ ಅಂತೇಳಿ. ಇದೆಲ್ಲ ನಿಮ್ಮ ಪ್ರೀತಿಯಿಂದ ಮಾತ್ರ ಸಾಧ್ಯ ಆಯಿತು. ಹಾಗಾಗಿ ನಿಮ್ಮ ಪ್ರೀತಿ ಹೀಗೇನೆ ಇರಲಿ ನನ್ನ ಮೇಲೆ. ಓಕೆ, ಇವಾಗ ಲಾಸ್ಟ್ಗೆ ಬ್ಲೆಸ್ಸಿಂಗ್ಸ್ ನಡೆಯೋದು. ಶಾಸ್ತ್ರ ಅಂತ ಹೇಳ್ತಾರೆ ನೋಡಿ, ಮೆಹಂದಿ ಹಾಕೋದು ಕೈಗೆ. ಎಲ್ಲರೂ ದೊಡ್ಡವರು ಬಂದು ನೋಡಿ ಈ ರೀತಿ ಸ್ವಲ್ಪ ಆದರೂ ಕೈಗೆ ಮೆಹಂದಿಯನ್ನು ಹಾಕ್ತಾರೆ. ಓಕೆ, ಇವತ್ತಿನ ಹುಡುಗಿಗೆ ನಿಜವಾಗ್ಲೂ ಹೇಳೋದಾದರೆ ತಂದೆ ತಾಯಿ ಇಲ್ಲ, ಹಾಗಾಗಿ ನನ್ನ ಹಾಗೆ ಅಂತಲೇ ಹೇಳ್ಬೋದು. ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತ ಹೇಳ್ತಾರೆ ನೋಡಿ. ಹಾಗೆ ಓಕೆ, ಈ ಎರಡು ಕ್ಯೂಟ್ ಏಂಜಲ್ಸ್ ಇದ್ದಾರೆ ನೋಡಿ, ದೊಡ್ಡವರು ಇಬ್ಬರು ಮಕ್ಕಳು. ಅವರು ನಮ್ಮ ನೇಬರ್ ಮಕ್ಕಳು ಇಬ್ಬರು ಕೂಡ. ಓಕೆ ಓಕೆ, ಇವಾಗ ಡಿನ್ನರ್. ಡಿನ್ನರಿಗೆ ಏನೆಲ್ಲ ಉಂಟು ನೋಡಿ, ಇಡ್ಲಿ ಮತ್ತು ಚಿಕನ್ ಸಾರ್, ಚಿಕನ್ ಚಿಲ್ಲಿ, ಆಮೇಲೆ ಕಬಾಬ್, ಪಲ್ಯ ಇತ್ತು, ಶೀರಾ ಇತ್ತು, ಆಮೇಲೆ ರಸಂ, ಆಮೇಲೆ ಒಂದು ವೆಜ್ ಕಡಾಯಿ ರೀತಿ ಒಂದಿತ್ತು, ತುಂಬ ಚೆನ್ನಾಗಿತ್ತು ಅದು ಕೂಡ. ಪಿಕ್ಕಲ್ ಇತ್ತು, ಹೀಗೆ ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಓಕೆ, ಇವಾಗ ನಾವು ಊಟ ಮಾಡಿ ಆಮೇಲೆ ಇಲ್ಲಿಂದ ಹೋಗ್ತೀವಿ. ಸುಮಾರು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇಲ್ಲಿ. ಇವರು ಸ್ಪಂದನ ಅಂತ ಹೇಳಿ, ಅವರು ಕೂಡ ನನ್ನ ಸಬ್ಸ್ಕ್ರೈಬರೇ. ಹೀಗೆ ಸುಮಾರು ಜನ ಇದ್ದರು. ಓಕೆ, ಎಲ್ಲರೂ ಇವಾಗ ಊಟ ಮಾಡ್ತಾ ಇದ್ದಾರೆ. ಇಲ್ಲೊಂದು ಕ್ಯೂಟಿ ಒಬ್ಬಳಿದ್ದಾಳೆ ನೋಡಿ, ತುಂಬ ಚೆನ್ನಾಗಿದ್ದಾಳೆ, ನನ್ನ ಚೋಟು ಫ್ಯಾನ್. ಅವಳೊಟ್ಟಿಗೆ ಸೆಲ್ಫಿ ತೆಗಿತಾ ಇದ್ದೀನಿ. ತುಂಬ ಕ್ಯೂಟಾಗಿದ್ಲು ಮಾತ್ರ ಹುಡುಗಿ. ಓಕೆ, ಪ್ರೋಗ್ರಾಮ್ ಆಯಿತು, ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಹೋಗ್ತಾ ಇದ್ವಿ ನಾವು. ನಾನು ಶೀರಾ ತಿಂದೆ ಲಾಸ್ಟ್ಗೆ. ಶೀರಾ ತುಂಬ ಇಷ್ಟ ನನಗೆ, ಶೀರಾ ಚೆನ್ನಾಗಿತ್ತು. ಹಾಗೂ ಚಿಕನ್ ಎಲ್ಲ ಚೆನ್ನಾಗಿತ್ತಲ್ಲ, ತುಂಬ ಒಳ್ಳೆದಿತ್ತು. ಕ್ಯಾಟ್ರಿಂಗ್ ತುಂಬ ಚೆನ್ನಾಗಿತ್ತು. ಹಾಗೆ ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿ ನಡೀತು. ನಾನು ಫಸ್ಟ್ ಟೈಮ್ ಮೆಹಂದಿಗೆ ಅಟೆಂಡ್ ಆಗೋದು, ಫಸ್ಟ್ ಟೈಮ್. ನನಗೆ ನಿಜವಾಗ್ಲೂ ಎಂಥ ರಿಚುವಲ್ ಇರಲಿ ಎಂತ ಕೂಡ ಗೊತ್ತಿಲ್ಲ, ಹಾಗೆ ಫಸ್ಟ್ ಟೈಮ್ ನಾನು ಅಟೆಂಡ್ ಆಗಿದ್ದು. ಖುಷಿ ಆಯ್ತು ನನಗೆ, ತುಂಬ ಒಳ್ಳೆ ಜನ ಅವರು, ನೇಬರ್ ನಮ್ಮದು.
ಯಾವಾಗ್ಲೂ ನೀವು ಕೇಳ್ತಿರಲ್ಲ, ನಾವು ಜೆನ್ನಿ ಎಲ್ಲ ಎಲ್ಲಾದ್ರೂ ಹೋಗುವಾಗ ಜೆನ್ನಿ ಎಲ್ಲಿರ್ತಾನೆ ಏನ್ ಮಾಡ್ತಿರಂತ ಹೇಳಿ ಅವರೇ ನೋಡ್ತಾರೆ. ನಮ್ಮ ಫಿಶ್ಗೆ ಇರ್ಲಿ ಅಥವಾ ನಮ್ಮ ಜೆನ್ನಿಗೆ ಇರ್ಲಿ, ಅವರೇ ಎಲ್ಲ ನೋಡ್ತಾರೆ. ನಮ್ಮ ಮನೆದ್ದು ಏನಾದ್ರೂ ಆದ್ರೂ ನಾವು ಹೇಳದಿದ್ರು ತಾವಾಗೆ ಹೋಗಿ ತುಂಬಾ ಸಲ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಒಳ್ಳೆ ನೇಬರ್ ಸಿಕ್ಕಿದ್ದಾರೆ ಇಲ್ಲಿ ನಮ್ಗೆ. ಅದೇ ನಾವು ಎನಿಸುದು, ನಾನು ಹೇಳ್ತಾ ಇರೋದು ನನ್ನ ಹಸ್ಬೆಂಡ್ ಹತ್ರ, ನೆಕ್ಸ್ಟ್ ನಾವು ಹೋಗುವ ಮನೆಗೆ ಇಂಥದೇ ನೇಬರ್ ಸಿಕ್ಕಿದ್ರೆ ಒಳ್ಳೇದು ನಮ್ಗೆ. ಅಲ್ಲ, ಇದಕ್ಕಿಂತ ಒಂದು ಮನೆಯಲ್ಲಿ ಇದ್ವಿ ಬೇರೆ ಕಡೆ ಒಂದು, ಅಲ್ಲಿ ಕೂಡ ಒಳ್ಳೆ ನೇಬರ್ ಇದ್ರು ನಮ್ಗೆ, ಸೇಮ್ ಇವಾಗ ಇಲ್ಲಿ ಕೂಡ ಸಿಕ್ಕಿದ್ದಾರೆ. ಹಾಗೆ ಎಲ್ಲರೂ ತುಂಬಾ ಒಳ್ಳೆ ಜನ ಇವರು. ತುಂಬಾ ಖುಷಿ ಆಯ್ತು ಪ್ರೋಗ್ರಾಮಿಗೆ ಅಟೆಂಡ್ ಆಗಿ ನಮಗೆ. ಮತ್ತೆ ಹನಿಗಾಲ ಓಕೆ, ನಾವಿವಾಗ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಇವರ ಹತ್ರ ಹೇಳಿದ್ದೆ, ಒಂದು ರೌಂಡ್ ಕರ್ಕೊಂಡು ಹೋಗಿ ಅಂತ ಹೇಳಿ. ಆದ್ರೆ ಇಲ್ಲಿ ಟ್ರೈನ್ ಕ್ರಾಸಿಂಗ್ ಉಂಟು, ಹಾಗೆ ಸ್ಟಾಪ್ ಆಗಿದೆ ಇರಬೇಕು. ಇಂಜಿನ್ ಮಮ್ಮಿ ಮಮ್ಮಿ ಇಂಜಿನ್ ಮೇಳೆ. ನಾವಿವಾಗ ಮನೆಗೆ ಬಂದ್ವಿ. ಲೆವಿಟನ್ ನೋಡಿ, ಹಾಯ್ ಲೆವಿ, ಹಾಯ್ ವಿನು, ಎಲ್ಲಿದ್ದೀಯ ಕಾಣ್ದಿಲ್ಲ ನೀನು. ಹಾಯ್ ರಾಯ್, ಹಾಯ್ ರಯ್ಯ. ಓಕೆ, ನಾವಿವಾಗ ಮನೆಗೆ ಬಂದ್ವಿ. ನಾನ್ ನೋಡಿ ಈ ಡ್ರೆಸ್ ಹಾಕಿದ್ದೆ, ನೀವು ನೋಡಿರ್ಬೋದು ಸುಮಾರು ಸಲ ಈ ಡ್ರೆಸ್ ಅನ್ನು ನಾನು ಹಾಕಿದ್ದೆ. ಇದು ನಿಜವಾಗ್ಲೂ ಇದರ ಶಾಲ್ ಅಲ್ಲ, ಇದು ಬೇರೆ ಇದರದ್ದು, ಅಸುನೆ ಬೇರೆ ಇದರದ್ದು ಶಾಲ್. ಹಾಗೂ ಚೆನ್ನಾಗಂತದ್ದು ಸಿಂಪಲ್ ಡ್ರೆಸ್. ಓಕೆ, ಮೆಹಂದಿ ಫಂಕ್ಷನ್ ಒಂದು ಮುಗಿಯಿತು, ಮನೆಗೆ ಬಂದ್ವಿ. ಇನ್ನು ನನ್ನ ಎಡಿಟಿಂಗ್ ಉಂಟು, ನನಗೆ ನಾಳೆ ವಿಡಿಯೋಸ್ ಹಾಕ್ಲಿಕ್ಕುಂಟು, ಸುಮಾರು ಕೆಲಸ ಉಂಟು. ಹಾಗಾಗಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ 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 ಹೇಳಿ ಬಾಯ್ ರಾಯ್.